ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಡಾಕ್ಟರ್ ರಮೇಶ್ ರಾಠೋಡ್ ನಿರ್ದೇಶಕರು ಸೂರ್ಯ ಆಸ್ಪತ್ರೆ ಇವರಿಂದ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು. ಶ್ರೀ ಜಗದ್ಗುರು ಕಲ್ಯಾಣ ಮಂಟಪದಲ್ಲಿ ಸೂರ್ಯ ಆಸ್ಪತ್ರೆ ಬೆಂಗಳೂರು ಡಾಕ್ಟರ್ ರಮೇಶ್ ರಾಠೋಡ್ ಚಾರಿಟೇಬಲ್ ಟ್ರಸ್ಟ್ ಮತ್ತು ಅನುಗ್ರಹ ಕಣಿನ ಆಸ್ಪತ್ರೆ ಸಹಯೋಗದೊಂದಿಗೆ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಪಾಲ್ಗೊಂಡಿತು. ಈ ಶಿಬಿರದಲ್ಲಿ ನುರಿತ ತಜ್ಞರಿಂದ ಹೃದಯ ಸಂಬಂಧಿ ಕಾಯಿಲೆ ಕಿಡ್ನಿ ಸ್ಟೋನ್ ಫೈಲ್ಸ್ ಕಾಮಾಲೆ ಶುಗರ್ ಬಿಪಿ ಮತ್ತು ಚಿಕ್ಕ ಮಕ್ಕಳಿಗೆ ಹೃದಯ ಸಂಬಂಧಿ ಕಂಡುಬಂದರೆ ಹೆಚ್ಚಿನ ಚಿಕಿತ್ಸೆ ಮಾಡಲಾಗುವುದು ಅಂತ ಬಿಪಿಎಲ್ ಕಾರ್ಡ್ ಇದ್ದವರಿಗೆ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಮಾಡಲಾಗುವುದು ಉಚಿತ ಔಷಧಿಗಳು ದೊರೆಯುತ್ತದೆ ಇದರ ಸದುಪಯೋಗ ತಾಲೂಕಿನ ಎಲ್ಲ ಜನತೆ ಪಡೆದುಕೊಳ್ಳಬೇಕು ಅಂತ ತಿಳಿಸಿದರು ಈ ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ರಾಜಕುಮಾರ ಸಿಂಗ್ ಸಿಂದಗೇರಿ ಶಿಕ್ಷಕರಾದ ಎಚ್ ವಾಲಿಕಾರ್ ಅವರು ಭಾಗಿಯಾಗಿದ್ದರು ವರದಿ ಕುಮಾರ್ ರಾಠೋಡ್ ಮಹಾಯುದ್ಧ ನ್ಯೂಸ್ ದೇವರಿಪ್ರಿಗಿ ನಿಮ್ಮೆಲ್ಲ ಸಹಕಾರ ಇದ್ರೆ ಅಲ್ಲಿಂದ ಅಂಬೇಡ್ಕರ್ ಸರ್ಕಲ್ ತನಕ ಚೌಟ್ರಿ ತನಕ ಒಂದು ರ್ಯಾಲಿ ಮಾಡ್ಬೇಕಂತೇಳಿ ಪ್ಲ್ಯಾನ್ ಮಾಡಿದ್ದೀನಿ ಯಾಕಂದರೆ ಅದು ಏನಾಗುತ್ತೆ ಅಂದರೆ ಜನರಿಗೆ ಕ್ಯಾಂಪ್ ಎಲ್ಲಿ ಆಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ ಮತ್ತು ಇನ್ನೊಂದು ಒಂಚೂರು ಡಿಫ್ರೆಂಟ್ ಆಗಿ ಈಗ ನಾನು ಇವತ್ತು ಡಾಕ್ಟರ್ ಆಗಬೇಕಂದ್ರೆ ಇನ್ನೊಬ್ಬರು ನೋಡಿ ಮಾತ್ರ ಡಾಕ್ಟರ್ ಆಗಿದ್ದೀನಿ ಹಾಗಾಗಿ ಕೆಲವೊಬ್ರಿಗೆ ಏನೋ ಒಂದು ಮಾಡಬೇಕು ಒಂದು ಒಳ್ಳೆಯದು ಅಂತ ಪ್ರಿಕಾಷನ್ ಹಿಂಗೆ ತೊಗೋಬೋದು ಅದನ್ನು ದೇಹದಾನ ಮಾಡಿದರೆ ಎಷ್ಟು ಜನ ಕಲಿಬಹುದು ಅನ್ನೋದು ಅದನ್ನು ಕೂಡ ಬರುತ್ತೆ ಸೊ ಅದರಿಂದ ಒಂದು ಜಾಗೃತಿ ಮೂಡಿಸೋಕಂತೇಳಿ ಪ್ಲಸ್ ಜನರಿಗೆ ಒಂದು ಉಚಿತ ಕ್ಯಾಂಪ್ ಎಲ್ಲಿದೆ ಅನ್ನೋದು ಮನವರಿಕೆ ಆಗಬೇಕಂತೇಳಿ ಒಂದು ರ್ಯಾಲಿ ಮುಖಾಂತರ ಅಲ್ಲಿ ಹೋಗ್ಬೇಕಂತೇಳಿ ಅದೊಂದು ಬೆಳಗ್ಗೆ 9:00 ಸ್ಟಾರ್ಟ್ ಮಾಡ್ತೀವಿ 10:00 ಉದ್ಘಾಟನೆ 10:00 ಉದ್ಘಾಟನೆ 1800 ಪಂಚಾಚಾರ ಕಲ್ಯಾಣ ಮಂಟಪ ಚೌಟ್ರಿಗೆ ಮಾಡ್ತೀವಿ ಅದು ಆದಮೇಲೆ ಗುರುಗಳಿಗೆ ಒಂದು ಸನ್ಮಾನಕರ ಗುರುವಂದನಾ ಕಾರ್ಯಕ್ರಮ ಒಂದು 10:00-11:00 ಗುರುವಂದನಾ ಕಾರ್ಯಕ್ರಮ ಮಾಡ್ತೀವಿ ಅದೇ ಥರ ಒಂದು ಕಡೆ ಪ್ರೋಗ್ರಾಮ್ ನಡೀತಾ ಇರುತ್ತೆ ಆಚೆ ಕಡೆ ಶಾಮಿಯಾನ ಹಾಕಿದ್ದೀನಿ ಬರೋ ಪೇಷೆಂಟಿಗೆ ತೊಂದರೆ ಮಾತ್ರ ಆಗಬಾರ್ದು ಆಚೆ ಕಡೆ ಸ್ಟಾಫ್ ನರ್ಸು ಒಬ್ಬರು ಜನರಲ್ ಡಾಕ್ಟರ್ ಇರ್ತಾರೆ ಅದನ್ನು ಫಸ್ಟ್ ನೋಡ್ತಾರೆ ಅದು ಆದಮೇಲೆ ಹೈಯರ್ ಸ್ಪೆಷಲಿಸ್ಟ್ ಕಡೆ ಯಾವ ಕಡೆ ಹೋಗಬೇಕು ಎರಡು ಕಡೆ ಡೋರ್ ಇದ್ದಾವೆ ಪೇಷೆಂಟಿಗೆ ಹೋಗೋಕೆ ಪೇಷೆಂಟಿಗೆ ತೋರ್ಸಕ್ಕಂದ್ರೆ ಏನೇ ತೊಂದರೆ ಇಲ್ಲ ಒಂದು ಕಡೆ ಪ್ರೋಗ್ರಾಮ್ ನಡಿಬೋದು ಒಂದು ಕಡೆ ಆ ಪಾಳಕ್ಕಿಂತ ಹೋಗಿ ತೋರಿಸ್ಕೋಬೋದು ಅದಾದಮೇಲೆ ಮೆಡಿಸಿನ್ ಸೆಕ್ಟರ್ ಕೂಡ ಒಂದು ಕಡೆ ಮಾಡ್ತಾ ಇದ್ದೀನಿ ಅದನ್ನು ಕೂಡ ಅವ್ರಿಗೆ ಅನುಕೂಲತೆ ಅಂತಲೇ ಮಾಡ್ತಾ ಇದ್ದೀನಿ ಬೆಳಿಗ್ಗೆ 9:00-4:00 ಜನ ಪೇಷೆಂಟ್ಗಳು ಜಾಸ್ತಿ ಇದ್ದರೂ ಕೂಡ ರಾತ್ರಿ ಆದ್ರೂ ಮುಗಿಸ್ಕೊಂಡು ಹೋಗ್ತೀನಿ ಏನು ತೊಂದರೆ ಇಲ್ಲ